ಮೇ ತಿಂಗಳು ಅಂದರೆ ಮಳೆ ತಿಂಗಳು ಅನ್ನುವ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೀಗ ನಿರ್ಮಾಣವಾಗಿದೆ. ಹೌದು, ಮೇ ಆರಂಭದಲ್ಲೂ ಕರ್ನಾಟಕದಲ್ಲಿ ಒಳ್ಳೆಯ ಮಳೆ ಆಗುತ್ತಿದ್ದು, ಕಳೆದ ವಾರ ತಾನೇ ತೌಕ್ತೆ ಚಂಡಮಾರುತ ತನ್ನ ಅಬ್ಬರವನ್ನು ತೋರಿಸಿ ಹೋಗಿತ್ತು. ಅದು ಹೇಗೋ ಮುಗಿಯಿತು ಅನ್ನೋ ಮಷ್ಟರಲ್ಲಿ ಇದೀಗ ಮತ್ತೊಂದು ಚಂಡಮಾರುತ ಬರುತ್ತಿತ್ತು. ಚಂಡಮಾರುತವನ್ನು ಇನ್ನೂ ಅಪ್ಪಳಿಸುವ ಯಾಸ್ ಚಂಡಮಾರುತ ಇನ್ನೂ ಅಪ್ಪಳಿಸಿಯೇ ಇಲ್ಲ. ಅಷ್ಟರಾಗಲಲ್ಲೇ ಕರ್ನಾಟಕದ ಸಾಕಷ್ಟು ಪ್ರದೇಶಗಳಲ್ಲಿ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿದ್ದು, ಅಲ್ಲಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಅಲ್ಲದೆ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿದೆ. ಹಾಗಾದರೆ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುತ್ತೆ, ಯೆಲ್ಲೋ ಅಲರ್ಟ್ ಘೋಷಣೆ ಆಗಿರುವ ಜಿಲ್ಲೆಗಳು ಯಾವುದು ನೋಡೋಣ ಬನ್ನಿ. ನೋಡುವ ಮುನ್ನ ಮೇ ತಿಂಗಳಿನಲ್ಲೂ ನಿಮ್ಮ ಊರಿನಲ್ಲಿ ಮಳೆ ಆಗಿದ್ರೆ ನಿಮ್ಮ ಊರು ಯಾವುದು ಎಂದು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಹೌದು, ತೌಕ್ತೆ ಚಂಡಮಾರುತದ ಅಬ್ಬರ ಕಡಿಮೆ ಆಗಿದ್ದರೂ ಕೂಡ ಯಾಸ್ ಚಂಡಮಾರುತದ ಅಬ್ಬರ ಆರಂಭವಾಗುತ್ತಿರುವುದರಿಂದ ನಾಳೆ ರಾಜ್ಯಾದ್ಯಂತ ಭಾರಿ ಮಳೆ ಸುರಿಯಲಿದ್ದು, 13 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಈಗಾಗಲೇ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಯಾಸ್ ಚಂಡಮಾರುತದ ಆರಂಭದಲ್ಲಿ ಕರ್ನಾಟಕದ ಗೋವಾ, ತಮಿಳುನಾಡಿನಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗಲಿದ್ದು, ಕರ್ನಾಟಕದ ದಕ್ಷಿಣ ಮತ್ತು ಕರಾವಳಿ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗುವ ಮುನ್ಸೂಚನೆ ಕೂಡ ಇದೆ. ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ, ಉಡುಪಿ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ರಾಯಚೂರು, ಬಳ್ಳಾರಿ, ಬೆಂಗಳೂರು ನಗರ, ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ ಮತ್ತು ತುಮಕೂರಿನಲ್ಲಿ ನಾಳೆ ಮಳೆ ಸುರಿಯುವ ಸಾಧ್ಯತೆ ಇದ್ದು ಎಚ್ಚರಿಕೆಯಿಂದ ಇರಬೇಕು. ಇಲ್ಲೆಲ್ಲ ಸಾಮಾನ್ಯ ಮಳೆ ಆದರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ, ಮೈಸೂರು ಮತ್ತು ರಾಮನಗರಕ್ಕೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಈ ಬಾರಿಯ ಚಂಡಮಾರುತ ಬೆಂಗಳೂರಿಗೂ ಕೂಡ ತರುತ್ತಿದ್ದು, ಬೆಂಗಳೂರಿನಲ್ಲಿ ಭಯಂಕರ ಮಳೆ ಸುರಿಯುವ ಸಾಧ್ಯತೆ ಇರುವುದರಿಂದ ಬೆಂಗಳೂರಿನ ಜನರ ಕೂಡ ಹುಷಾರಾಗಿರಬೇಕು. ಈ ಬಗ್ಗೆ ನೀವೇನಂತೀರಾ? ಆಗುವ ಮುನ್ಸೂಚನೆ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಊರಿನಲ್ಲೂ ಮಳೆ ಕೂಡ ಹೇಗೆ ಮಳೆ ಆಗಿದೆ, ಆಗುವ ಮುನ್ಸೂಚನೆ ಇದೆಯಾ ಎಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಧನ್ಯವಾದಗಳು.